ಅರೆ ಕಣ್ಣು ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಡಾಕ್ಟ್ರ್ ಏನು ಹಣ್ಣು ನೋಡ್ತಾ ಕೂತಿದ್ದಾರೆ ಅಂತ ಅಂದ್ಕೊಂಡ್ರಾ? ಕಣ್ಣಿಗೂ ಹಣ್ಣಿಗೂ ಏನೋ ಒಂದು ಸಂಬಂಧ ಇದೆ. ನಮಸ್ಕಾರ, ನಾನು ಡಾಕ್ಟರ್ ಸಹನಾ ಜೀವಿ. ಈ ಹಣ್ಣು ತೊಗೊಂಡು ಬರ್ತೀರಾ ಅಂಗಡಿಯಿಂದ, ಒಳಗಡೆ ಚೆನ್ನಾಗಿದೆಯೋ ಇಲ್ವೋ ಅನ್ನೋ ಗ್ಯಾರಂಟಿ ಇದೆಯಾ? ಓಪನ್ ಮಾಡಿ ನೋಡಿದಾಗ ತಾನೇ ಗೊತ್ತಾಗೋದು. ಅದೇ ರೀತಿ ಶುಗರಿಂದ ಕಣ್ಣಲ್ಲಿ ಏನು ಸಮಸ್ಯೆ ಇದೆಯಲ್ಲ, ಅದನ್ನು ನಾವು ಕಣ್ಣಿನ ಒಳಗಡೆ ಅಕ್ಷಿಪಟಲ ರೆಟಿನಾ ಅಂತೇನು ಹೇಳ್ತೀವಿ, ಅದನ್ನು ನೋಡಿದಾಗಲೇ ಗೊತ್ತಾಗೋದು. ಆದ್ದರಿಂದ ಇವತ್ತು ಶುಗರಿಂದ ಕಣ್ಣಲ್ಲಿ ರೆಟಿನಾದಲ್ಲಿ ಏನು ಸಮಸ್ಯೆ ಆಗುತ್ತೆ, ಡಯಾಬಿಟಿಕ್ ರೆಟಿನೋಪತಿ ಅಂತೇನು ಹೇಳ್ತೀವಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ ಸಹನಾ ಜೀವಿ, ನನ್ನ ಪ್ರಾಕ್ಟೀಸ್ ಹೆಸರು ಪಾರ್ವತಿ ನೇತ್ರಾಲಯ. ಕಳೆದ 17 ವರ್ಷದಿಂದ ನಾನು ನೇತ್ರ ತಜ್ಞೆ ಆಗಿದ್ದೇನೆ. ಅದರಲ್ಲಿ ನನ್ನ ಸ್ಪೆಷಾಲಿಟಿ ರೆಟಿನಾ, ಹಾಗೂ ನನ್ನ ವಿಶೇಷ ಆಸಕ್ತಿ ಡಯಾಬಿಟಿಕ್ ರೆಟಿನೋಪತಿ. ಸುಮಾರು 35,000 ಹೆಚ್ಚು ಡಯಾಬಿಟಿಕ್ ಪೇಷಂಟ್ಸ್ನ ನಾನು ಇಲ್ಲಿವರೆಗೆ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಕ್ಕರೆ ಕಾಯಿಲೆಯಿಂದ ಆಗೋ ಕಣ್ಣಿನ ಸಮಸ್ಯೆ, ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ. ಸೊ ರೆಟಿನಾ ಅಂದರೆ ಏನು? ರೆಟಿನಾ ಅಂದರೆ ಕಣ್ಣಿನ ಹಿಂದಿನ ಭಾಗ. ಇಲ್ಲಿ ನಮ್ಮ ರಕ್ತನಾಳಗಳಿರುತ್ತೆ, ಆಪ್ಟಿಕ್ ನರ್ವ್ ಇರುತ್ತೆ. ಸೊ ಸಕ್ಕರೆ ಕಾಯಿಲೆನಲ್ಲಿ ಏನಾಗುತ್ತೆ, ಮೈಕ್ರೋ ಆಂಜಿಯೋಪತಿ ಅಂತ ಹೇಳ್ತೀವಿ. ಅಂದರೆ ಸೂಕ್ಷ್ಮವಾದ ರಕ್ತನಾಳಗಳಲ್ಲಿ ಸೋರುವಿಕೆ ಶುರುವಾಗುತ್ತೆ, ಅಂದರೆ ಫ್ಲೂಯಿಡ್ ಲೀಕೇಜ್ ಅಂತ ಹೇಳ್ತೀವಿ. ಸೊ ಇದು ಕಣ್ಣಿನ ರೆಟಿನಾದಲ್ಲಿ ನಮಗೆ ನೇರವಾಗಿ ಕಾಣಿಸೋ ಒಂದು ಕಾಂಪ್ಲಿಕೇಶನ್. ಸೊ ಇದರಿಂದ ಏನಾಗುತ್ತೆ, ದೃಷ್ಟಿನಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ, ದೃಷ್ಟಿ ಕಡಿಮೆ ಆಗುತ್ತೆ. ಆ್ಯಂಡ್ ತುಂಬ ಜಾಸ್ತಿ ತೊಂದರೆ ಆದಾಗ ಕಣ್ಣಲ್ಲಿ ಹೊಸ ರಕ್ತನಾಳಗಳು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹೊಸ ರಕ್ತನಾಳಗಳು ಒಡ್ಕೊಂಡಾಗ ರಕ್ತಸ್ರಾವ ಆಗ್ಬೋದು, ಅಥವಾ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ, ಕಣ್ಣಿನ ನರ ಕಿತ್ಕೊಂಡು ಬರೋದು. ಇವೆರಡು ಆದ್ರೂ ಒಂದೇ ಸತಿ ದೃಷ್ಟಿ ಪೂರ್ತಿ ಹೋಗೋ ಸಂಭಾವನೆ ಇರುತ್ತೆ. ಡಯಾಬಿಟಿಕ್ ರೆಟಿನೋಪತಿ ಕೆಲವಾರು ಹಂತಗಳಲ್ಲಿ ಪ್ರೋಗ್ರೆಸ್ ಆಗುತ್ತೆ. ಮೈಲ್ಡ್, ಮಾಡ್ರೇಟ್, ಸಿವಿಯರ್ NPDR ಅಂತ ಹೇಳ್ತೀವಿ, ಅಂದರೆ ನಾನ್ ಪ್ರಾಲಿಫ್ರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಹಾಗೂ ಪ್ರಾಲಿಫ್ರೇಟಿವ್ ಡಯಾಬಿಟಿಕ್ ರೆಟಿನೋಪತಿ. ಎಲ್ಲಿ ನಾನು ಹೇಳಿದೆ ರಕ್ತಸ್ರಾವ ಅಥವಾ ನರ ಕಿತ್ಕೊಳ್ಳೋ ಸಂಭಾವನೆ ಇರುತ್ತೆ, ಅದು ಇದನ್ನು ಈ ಸ್ಟೇಜಸ್ನಲ್ಲಿ ನಾವು ನೋಡ್ತೀವಿ. ಸೊ ಈಗ ಡಯಾಬಿಟಿಕ್ ರೆಟಿನೋಪತಿ ಎಷ್ಟು ಜನದಲ್ಲಿ ಕಾಣಿಸ್ಕೊಳ್ಳುತ್ತೆ? ಸುಮಾರು ಭಾರತದಲ್ಲಿ 10 ಕೋಟಿ ಜನ ಶುಗರ್ ಪೇಷಂಟ್ಸ್ ಇದ್ದಾರೆ. ಅದರಲ್ಲಿ 14% 15% ಅಷ್ಟು ಜನಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಆಗುತ್ತೆ. ಅದರಲ್ಲಿ 4% ಅಷ್ಟು ಜನಕ್ಕೆ ಕಣ್ಣಲ್ಲಿ ಡಯಾಬಿಟಿಕ್ ರೆಟಿನೋಪತಿಯಿಂದ ದೃಷ್ಟಿ ಹೋಗೋ ಚಾನ್ಸಸ್ ಇದೆ. ಅಂದರೆ ಈ ನಂಬರ್ಸ್ನ ನಾವು ನೋಡಿದಾಗ ಕೇವಲ ಭಾರತದಲ್ಲೇ 40 ಲಕ್ಷ ಜನ ಶುಗರ್ ಇಂದ ಬರೋ ಕಣ್ಣಿನ ಕಾಯಿಲೆ ಡಯಾಬಿಟಿಕ್ ರೆಟಿನೋಪತಿಯಿಂದ ಕಣ್ಣನ್ನು ಕಳ್ಕೊತಾರೆ. ಸೊ 100 ಜನ ಶುಗರ್ ಪೇಷಂಟ್ಸ್ ಇದ್ದರೆ ಅದರಲ್ಲಿ 14-15 ಜನಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಆಗುತ್ತೆ, 4 ಜನ ಅದರಿಂದ ದೃಷ್ಟಿನ ಕಳ್ಕೊತಾರೆ. ಸೊ ನಾವು ಏನು ಮಾಡ್ಬೋದು ಇದ್ರ ಬಗ್ಗೆ, ಅದನ್ನು ನಾವು ತಿಳ್ಕೊಳ್ಳೋಣ. ಸೊ ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಮೊದಲು ತಿಳ್ಕೊಳ್ಳೋಣ. ಜಾಸ್ತಿ ವರ್ಷಗಳು ಶುಗರ್ ಇದ್ದಾಗ ಅದು ಮೇನ್ ರಿಸ್ಕ್ ಫ್ಯಾಕ್ಟರ್. ಅಂದರೆ ಎಷ್ಟು ಜಾಸ್ತಿ ವರ್ಷ ಶುಗರ್ ಇದೆಯೋ ಅಷ್ಟು ಜಾಸ್ತಿ ಡಯಾಬಿಟಿಕ್ ರೆಟಿನೋಪತಿ ಚಾನ್ಸಸ್ ಜಾಸ್ತಿ. ಅದ್ರ ಜೊತೆ ನಿಮ್ಮ ಶುಗರ್ ಕಂಟ್ರೋಲ್ನಲ್ಲಿ ಇಲ್ಲ ಅಂದರೆ ಅದು ತುಂಬ ದೊಡ್ಡ ರಿಸ್ಕ್ ಫ್ಯಾಕ್ಟರ್. ಈಗ ಶುಗರ್ ಜೊತೆಗೆ ನಿಮಗೆ ಅಧಿಕ ರಕ್ತದೊತ್ತಡ, ಅಂದರೆ ಹೈಪರ್ ಟೆನ್ಷನ್ ಇದ್ದರೆ, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ, ಅಥವಾ ಸ್ವಲ್ಪ ಒಬೆಸಿಟಿ ಇದ್ದರೆ, ಅಂದರೆ ಸಾಮಾನ್ಯವಾಗಿ ದೇಹದ ತೂಕ ನಿಮ್ಮ ಏಜ್ ಜೆಂಡರ್ಗಿಂತ ಜಾಸ್ತಿ ಇದ್ದರೆ, ಆವಾಗ ನಿಮಗೆ ಡಯಾಬಿಟಿಕ್ ರೆಟಿನೋಪತಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ಧೂಮಪಾನ ಮಾಡೋದು ಅಥವಾ ಪ್ರೆಗ್ನೆಂಟ್ ವುಮೆನ್ ಇದ್ದಲ್ಲಿ ಅದನ್ನು ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಆ್ಯಂಡ್ ಸಾಮಾನ್ಯವಾಗಿ ಏನು ನೋಡ್ತೀವಿ ಅಂದರೆ ಗಂಡಸರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೂ ನಿಮ್ಮ ಫ್ಯಾಮಿಲಿನಲ್ಲಿ ಡಯಾಬಿಟಿಕ್ ರೆಟಿನೋಪತಿ, ಅಂದರೆ ನಿಮ್ಮ ಪ್ರೀವಿಯಸ್ ಜನರೇಷನಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇದ್ದರೆ ನಿಮಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ನಾವೇನು ಮಾಡ್ಬೋದು, ಇದನ್ನು ತಡಿಬೋದಾ? ನಮ್ಮ ಪ್ರಯತ್ನ ನಾವು ಖಂಡಿತ ಮಾಡ್ಬೋದು. ಏನಂದರೆ ಯಾವಾಗ ಶುಗರ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೋ ಆ ತಕ್ಷಣ ನೀವು ಒಬ್ಬ ನೇತ್ರ ತಜ್ಞರನ್ನು ಭೇಟಿ ಮಾಡಿದ್ರೆ ಕಣ್ಣಲ್ಲಿ ಸಕ್ಕರೆ ಕಾಯಿಲೆಯಿಂದ ತೊಂದರೆ ಆಗಿದೆಯಾ ಅನ್ನೋದನ್ನು ತಿಳ್ಕೊಬೋದು. ಈಗ ಏನೂ ತೊಂದರೆ ಇಲ್ಲ ಅಂದರೆ ವರ್ಷಕ್ಕೊಮ್ಮೆ ನೇತ್ರ ತಜ್ಞರನ್ನು ಭೇಟಿ ಮಾಡಿ ನಿಮ್ಮ ರೆಟಿನಾ ಚೆಕ್ ಮಾಡಿದರೆ ಸಾಕಾಗತ್ತೆ. ಬಟ್ ಅಕಸ್ಮಾತಾಗಿ ನಿಮಗೆ ಕಣ್ಣಲ್ಲಿ ಏನೋ ಒಂದು ಚೇಂಜ್ ಇದೆ, ಮೈಲ್ಡ್ ಚೇಂಜ್ ಇದೆ, ಮಾಡ್ರೇಟ್ ಚೇಂಜ್ ಇದೆ ಅಂತಂದರೆ ಆವಾಗ
ಪ್ರತಿ 6 ತಿಂಗಳಿಗೋ 4 ತಿಂಗಳಿಗೋ ನಿಮ್ಮ ಯಾವ ಸ್ಟೇಜ್ ನಲ್ಲಿ ಇದೆ ಅದರ ಪ್ರಕಾರ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ ಈ ಚೇಂಜಸ್ ಏನಿದೆ ಮೊದಲು ದೃಷ್ಟಿ ಇರೋ ಜಾಗದಲ್ಲಿ ಇಲ್ಲದೆ ಇರಬಹುದು ಸೋ ಆಗ್ಲೇ ಎಚ್ಚೆತ್ತುಕೊಂಡು ಶುಗರ್ ನ ಬಿಪಿ ಕೊಲೆಸ್ಟ್ರಾಲ್ ಎಲ್ಲದನ್ನು ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ನಲ್ಲಿ ಇಟ್ಕೊಂಡ್ರೆ ಇದು ಮುಂದೆ ತೊಂದರೆ ಆಗದಿರ ಹಾಗೆ ಖಂಡಿತ ನೋಡ್ಕೋಬಹುದು ಅಕಸ್ಮಾತಾಗಿ ಆಲ್ರೆಡಿ ಚೇಂಜಸ್ ಆಗಿಬಿಟ್ಟಿದೆ ಅಂದ್ರೆ ಅರ್ಲಿ ಸ್ಟೇಜಸ್ ನಲ್ಲಿ ಅಂದ್ರೆ ಏನು ತೀರಾ ದೃಷ್ಟಿ ಹೋಗೋದಕ್ಕಿಂತ ಮುಂಚೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಅದನ್ನ ಮಾಡ್ಕೋಬಹುದು ಆಫ್ ಕೋರ್ಸ್ ಡಯಾಬೆಟಿಕ್ ರೆಟಿನೋಪತಿನಲ್ಲಿ ನಾನು ಏನು ಸ್ಟೇಜಸ್ ಹೇಳಿದೆ ಅದರ ಜೊತೆ ಇನ್ನೊಂದೇನು ಸಮಸ್ಯೆ ಆಗುತ್ತೆ ಅಂದರೆ ಮ್ಯಾಕ್ಲರ್ ಎಡಿಮಾ ಅಂತ ಹೇಳ್ತೀವಿ ಅದು ಕಣ್ಣಿನ ನರದ ಸೆಂಟರ್ ದೃಷ್ಟಿ ಇರೋ ಜಾಗದಲ್ಲಿ ಫೋವಿಯಾ ಅಂತ ಹೇಳ್ತೀವಿ ಅಲ್ಲಿ ನೀರು ತುಂಬಿಕೊಳ್ಳೋದು ಆ ನೀರು ತುಂಬಿಕೊಂಡಾಗ ನಿಮಗೆ ದೃಷ್ಟಿಯಲ್ಲಿ ಬದಲಾವಣೆ ದೃಷ್ಟಿ ಕಡಿಮೆ ಆಗಿರೋದು ಗೊತ್ತಾಗುತ್ತೆ ಸೊ ಈ ಡಯಾಬೆಟಿಕ್ ರೆಟಿನೋಪತಿ ಇದ್ದರೆ ಅದಕ್ಕೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಮೇಯ್ನ್ ಆಗಿ ಕಣ್ಣಿಗೆ ಇಂಜೆಕ್ಷನ್ಗಳು ಹಾಗೂ ಲೇಸರ್ ಹಾಗೂ ಅಕಸ್ಮಾತಾಗಿ ಕಣ್ಣಲ್ಲಿ ಬ್ಲೀಡಿಂಗ್ ಅಥವಾ ನರ ಡಿಟ್ಯಾಚ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿದ್ದರೆ ಅದಕ್ಕೆ ಸರ್ಜರಿ ಬೇಕಾಗಬಹುದು ಸೊ ನಿಮಗೆ ಯಾವ ಸ್ಟೇಜ್ನಲ್ಲಿ ಡಯಾಬೆಟಿಕ್ ರೆಟಿನೋಪತಿ ಇದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಇನ್ನೇನು ಮಾಡ್ಬೋದು ನಾವು ಅನ್ನೋದನ್ನು ತಿಳ್ಕೊಳ್ಳೋ ಹಾಗಿದ್ರೆ ಒಂದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಶುಗರ್ ಕಂಟ್ರೋಲ್ನಲ್ಲಿರೋದು ಸೊ ಶುಗರ್ ಕಂಟ್ರೋಲ್ನಲ್ಲಿರಬೇಕು ಅಂದಾಗ ನೀವು ಹೇಗೆ ಅದಕ್ಕೆ ಮಾತ್ರೆ ತಗೊಳ್ತೀರೋ ಅದ್ರ ಜೊತೆ ಎಕ್ಸಸೈಸ್ ಮಾಡೋದು ವ್ಯಾಯಾಮ ಮಾಡೋದು ತುಂಬ ಅವಶ್ಯಕ ಅದ್ರ ಜೊತೆ ನೀವು ಏನು ತಿಂತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಗಮನ ಕೊಡೋದು ತುಂಬ ಅವಶ್ಯಕ ಶುಗರ್ ಅಂದ ತಕ್ಷಣ ಎಲ್ಲರೂ ನಾನು ಸಕ್ಕರೆ ಬಿಟ್ಬಿಟ್ಟೆ ನಾನು ಸ್ವೀಟ್ಸ್ ತಿಂತಿಲ್ಲ ಅಂತ ಅಷ್ಟೇ ಹೇಳ್ತಾರೆ ಬಟ್ ಏನಂದರೆ ಅದನ್ನು ಅವಾಯ್ಡ್ ಮಾಡೋದ್ರ ಜೊತೆಗೆ ನೀವು ಏನು ಅವಶ್ಯಕ ಪೌಷ್ಟಿಕಾಂಶಗಳಿದೆಯಲ್ಲ ಅದನ್ನು ತಗೊಳ್ಳೋದು ಕೂಡ ತುಂಬ ಅವಶ್ಯಕ ಡಯಾಬೆಟಿಕ್ ರೆಟಿನೋಪತಿ ಇದ್ದಾಗ ಕೆಲವೊಮ್ಮೆ ನಾವು ಕೂಡ ನಿಮಗೆ ಅವಶ್ಯಕವಿರುವ ವೈಟಮಿನ್ಸ್ ಮಿನರಲ್ಸನ್ನು ಕೂಡ ಪ್ರಿಸ್ಕ್ರೈಬ್ ಮಾಡ್ತೀವಿ ಆದ್ದರಿಂದ ಈ ಸಮಸ್ಯೆನ ನಾವು ತಡಿಬೇಕು ಅನ್ನೋ ಹಂಗಿದ್ರೆ ಅಥವಾ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಂದ್ರೆ ಅನ್ನೋ ಹಂಗಿದ್ರೆ ನಮ್ಮ ಜೀವನ ಶೈಲಿಯ ಬಗ್ಗೆ ಸ್ವಲ್ಪ ಹೆಚ್ಚು ಗಮನನ ಕೊಡಬೇಕಾಗತ್ತೆ ಡಯಾಬೆಟಿಕ್ ರೆಟಿನೋಪತಿಯಲ್ಲಿ ಸುಮಾರಷ್ಟು ಸತಿ ಏನಾಗುತ್ತೆ ದೃಷ್ಟಿ ಅಲ್ಲಿವರೆಗೂ ಚೆನ್ನಾಗಿರುತ್ತೆ ಮುಂದಿನ ದಿನ ಬೆಳಗ್ಗೆ ಎದ್ದಾಗ ಏನೂ ಕಾಣಿಸ್ತಾ ಇರಲ್ಲ ಸೊ ಆದ್ದರಿಂದ ನಾನು ಈ ಆ್ಯಪಲ್ ಇಟ್ಕೊಂಡು ಹೇಳಿದ್ದು ಒಳಗಡೆ ಏನಾಗ್ತಿದೆ ಅನ್ನೋದು ನಿಮಗೆ ಓ ನನಗೆ ದೃಷ್ಟಿ ಚೆನ್ನಾಗಿದೆ ಈಗಲೇ ಚೆಕಪ್ ಮಾಡಿಸೋದು ಅವಶ್ಯಕತೆ ಇಲ್ಲ ಅಂತ ಖಂಡಿತ ಅಂದ್ಕೊಳ್ಬೇಡಿ ಬರೀ ಕನ್ನಡಕದ ನಂಬರ್ ಚೆಕ್ ಮಾಡಿದಾಗ ಹಿಂದೆ ಏನು ತೊಂದರೆ ಆಗ್ತಿದೆ ಅನ್ನೋದನ್ನು ನೋಡಲಿಕ್ಕೆ ಆಗಲ್ಲ ನಾವು ಕಣ್ಣಿಗೆ ಡ್ರಾಪ್ಸ್ ಹಾಕಿ ಹಿಂದೆ ನರಾನ ಚೆಕ್ ಮಾಡಬೇಕಾಗತ್ತೆ ತೊಂದರೆ ಇದೆಯಾ ಅಂತ ನೋಡಲಿಕ್ಕೆ ಆ್ಯಂಡ್ ಇನಿಷಿಯಲಿ ನಿಮಗೆ ಮೈಲ್ಡ್ ಚೇಂಜಸ್ ಮಾಡ್ರೇಟ್ ಚೇಂಜಸ್ ಇದ್ದಾಗ ಶುಗರ್ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ನಿಮ್ಮ ಕಣ್ಣಿನ ಸಮಸ್ಯೆ ಜಾಸ್ತಿ ಆಗದೆ ಇರೋದನ್ನ ಒಂದನೇ ತಡೆಯೋದಲ್ಲ ನಿಮ್ಮ ಕಿಡ್ನಿ ಹಾರ್ಟ್ ನರ್ವ್ಸ್ ಡ್ಯಾಮೇಜ್ನ ನಾವು ತಡೆಗಟ್ಬೋದು ಸೊ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಸುಮಾರಷ್ಟು ಪ್ರಶ್ನೆಗಳಿರ್ಬೋದು ಅದನ್ನು ಈ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ ನಾನು ಆದಷ್ಟು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಣ್ಣು ಹಾಳಾದರೆ ಇನ್ನೊಂದನ್ನು ತಗೊಳ್ಬೋದು ಕಣ್ಣು ಹಾಳಾದರೆ ಒಂದು ಸತಿ ಯೋಚನೆ ಮಾಡಿ ನಮಸ್ಕಾರ